ಕೋಲಾರದಿಂದ ಫಿಕ್ಸ್ ಆಯ್ತಾ ಸಿದ್ದರಾಮಯ್ಯ ಅಖಾಡ ಯತೀಂದ್ರ ಸಿದ್ದರಾಮಯ್ಯ ಕೋಲಾರ ಭೇಟಿಯ ರಹಸ್ಯವೇ ಸಿದ್ರಾಮಯ್ಯಗೆ ವರುಣಾ ಕ್ಷೇತ್ರ ಇನ್ನೂ ಆಪ್ಷನ್ ಇದೆಯಾ ರಾಯ್ ಹಲೋ ವೀಕ್ಷೆ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕೋಲಾರದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಅನೌನ್ಸ್ ಆದ ಮೇಲೆ ಇನ್ನೂ ಕೂಡ ಗೊಂದಲ ಇತ್ತು ಸಿದ್ದರಾಮಯ್ಯನವರು ಕೋಲಾರಕ್ಕೆ ಬರ್ತಾರ ಬರಲ್ವಾ ಕೋಲಾರದಿಂದ ಸ್ಪರ್ಧೆ ಮಾಡ್ತಾರ ಮಾಡಲ್ವಾ ವಿರೋಧಿಗಳನ್ನ ದಿಕ್ಸಪ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ವಿರೋಧಿಗಳು ಕೂಡ ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರೂ ಕೂಡ ಇದೊಂದು ನಾಟಕ ಸಿದ್ದರಾಮಯ್ಯನವರು ಕೋಲಾರಕ್ಕೆ ಬರೋಲ್ಲ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಮಾಜಿ ಸಿ ಎಂ ಕುಮಾರಸ್ವಾಮಿ ಮಾಜಿ ಸಿ ಎಂ ಯಡಿಯೂರಪ್ಪ ಹಾದಿಯಾಗಿ ಎಲ್ಲರೂ ಕೂಡ ಆ ಮಾತನ್ನು ಹೇಳಿದರು ಸಿದ್ದರಾಮಯ್ಯವರು ಮೈಸೂರು ಭಾಗದಲ್ಲಿ ಅಂದರೆ ಮೈಸೂರು ಜಿಲ್ಲೆಯ ಸುತ್ತಮುತ್ತನೇ ಅವರು ಕಂಟೆಸ್ಟ್ ಮಾಡ್ತಾರೆ ಸ್ಪರ್ಧೆ ಮಾಡ್ತಾರೆ ಕೋಲಾರಕ್ಕೆ ಬರೋಲ್ಲ ಇದೊಂದು ನಾಟಕ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅದಾದ ನಂತರ ಏನು ಪ್ರಜಾಧ್ವನಿ ಯಾತ್ರೆ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಕೋಲಾರದಲ್ಲಿ ಆಗಿತ್ತು ಅಲ್ಲೂ ಕೂಡ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿದರು ಕೋಲಾರದಲ್ಲೇ ನಾನು ಸ್ಪರ್ಧೆ ಮಾಡ್ತೀನಿ ಗೆಲ್ಲಿಸ್ಕೊಡಿ ಅಂತ ಜೊತೆಗೆ ಈಗ ಮನೆ ಕೂಡ ಫೈನಲ್ ಆಗಿದೆ ಇನ್ನೂ ವಿಶೇಷ ಏನಪ್ಪ ಅಂದರೆ ಯತೀಂದ್ರ ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಾಯಿದ್ರು ಕೋಲಾರ ಒಂದು ರೀತಿ ಬ್ಯಾಡ್ ಆಪ್ಷನ್ ಆಗಬಹುದೇನೋ ಅನ್ನೋ ಲೆಕ್ಕಾಚಾರದಲ್ಲಿ ಅಂದರೆ ಕೋಲಾರ ಕ್ಷೇತ್ರ ತುಂಬ ಜನಕ್ಕೆ ಇಷ್ಟ ಇಲ್ಲ ಪಕ್ಷದಲ್ಲೇ ಹಾಗಾಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕಷ್ಟ ಸಿದ್ದರಾಮಯ್ಯವ್ರಿಗೆ ಅಂದರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಅಪ್ಪಾಗೆ ಇದು ಕೊನೆ ಚುನಾವಣೆ ಹೀಗಾಗಿ ಗೆಲ್ಲಲೇಬೇಕು ಅಷ್ಟು ಕೇರ್ಲೆಸ್ ಆಗಿ ಇರೋಕ್ಕಾಗಲ್ಲ ಅನ್ನೋದು ಯತೀಂದ್ರ ಅವರ ಅಭಿಪ್ರಾಯ ಆಗಿತ್ತು ಹೀಗಾಗಿನೇ ನಾನು ಈಗಲೂ ಕೂಡ ಸಿದ್ದರಾಮಯ್ಯನವರಿಗೆ ಅಂದರೆ ಅಪ್ಪಾಜಿ ಅವರಿಗೆ ವರುಣಾ ಕ್ಷೇತ್ರಕ್ಕೆ ಬನ್ನಿ ಅನ್ನೋ ಒಂದು ಮನವಿಯನ್ನು ನನ್ನ ಕಡೆಯಿಂದ ಕೊಡ್ತಾ ಇದ್ದೀನಿ ಅಂತ ಅವರು ಪದೇ ಪದೇ ಹೇಳ್ತಾಯಿದ್ರು ಇದೆಲ್ಲದರ ನಡುವೆ ಅವರು ಕೋಲಾರಕ್ಕೆ ಬಂದು ಹೋಗಿದ್ದಾರೆ ಸೋಮವಾರ ಕೋಲಾರಕ್ಕೆ ಬಂದು ಕೆಲವೊಂದಿಷ್ಟು ಸ್ಥಳೀಯ ನಾಯಕರನ್ನು ಭೇಟಿಯಾಗಿ ಎಮ್ ಎಲ್ ಸಿ ಅನಿಲ್ ಕುಮಾರ್ ನಸೀರ್ ಅಹಮದ್ ಎಲ್ಲರೂ ಕೂಡ ಭೇಟಿಯಾಗಿ ಹೇಗಿದೆ ಸಿಚುವೇಶನ್ನು ಪರವಾಗಿಲ್ಲ ಸಿದ್ದರಾಮಯ್ಯನ ಕಂಟೆಸ್ಟ್ ಮಾಡ್ಬೋದಾ ಕಂಟೆಸ್ಟ್ ಮಾಡಿದ್ರೆ ಏನಾಗಬಹುದು ಸೊ ತಮ್ಮ ಸೋಮವಾರದ ಭೇಟಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಏನು ಬಂದಿದ್ರು ಭೇಟಿ ಕೊಟ್ಟಿದ್ದರು ಈ ಒಂದು ಭೇಟಿಯಲ್ಲಿ ಅವರು ಈಗಾಗಲೇ ನಸೀರ್ ಅಹಮದ್ದು ಜೊತೆಗೆ ಅನಿಲ್ ಕುಮಾರ್ ಆಮೇಲೆ ರಮೇಶ್ ಕುಮಾರ್ ಬಣ್ಣದ ಕೆಲವೊಂದಿಷ್ಟು ನಾಯಕರನ್ನ ಭೇಟಿಯಾಗಿದ್ದಾರೆ ಅವರ ಮುನಿಯಪ್ಪ ಅವರ ಬಣದ ನಾಯಕರು ಇವರಿಗೆ ಸಿಕ್ಕಿಲ್ಲ ಅಥವಾ ಅವ್ರನ್ನ ಭೇಟಿಯಾಗಿಲ್ಲ ಅಥವಾ ಅವರು ಅಂದರೆ ಮುನಿಯಪ್ಪ ಅವರ ಬಣದವರು ಉತ್ಸಾಹವನ್ನು ತೋರಿಸಿಲ್ವೇನೋ ಒಟ್ಟಿನಲ್ಲಿ ಯತೀಂದ್ರ ಅವರ ಭೇಟಿ ಪರಿಪೂರ್ಣ ಅಂತೂ ಆಗಿಲ್ಲ ಇನ್ನೂ ಟೈಮ್ ಇದೆ ಅವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು ಇಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅವರು ಕೂಡ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅಂದರೆ ಹೈಕಮಾಂಡ್ ಏನು ಬೇಡ ಅಂತ ಹೇಳೋದಿಲ್ಲ ಒಂದು ಮಾತು ಹೇಳಿದ್ರೆ ಹೈಕಮಾಂಡ್ ಅದಕ್ಕೇನು ವಿರೋಧ ವ್ಯಕ್ತಪಡಿಸಲ್ಲ ಬಹುಶಃ ಸಿದ್ದರಾಮಯ್ಯನ ಫೈನಲ್ಲು ಇದೇ ಕ್ಷೇತ್ರ ಫೈನಲ್ ಅಂದ್ಕೊಂಡ್ರೆ ಹೈಕಮಾಂಡ್ ಕೂಡ ಒಪ್ಪಿಗೆ ಕೊಡುತ್ತೆ ಹೀಗಾಗಿ ಅವರು ಅಂದರೆ ಸಿದ್ದರಾಮಯ್ಯವರು ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಗೆಲ್ಲಿಸ್ಕೊಡಿ ಅನ್ನೋ ಒಂದು ಮನವಿಯನ್ನು ಯತೀಂದ್ರ ಸಿದ್ದರಾಮಯ್ಯ ಮಾಡಿದ್ದಾರೆ ಈ ಮುಖಾಂತರ ಸಿದ್ದರಾಮಯ್ಯವರು ಮತ್ತೆ ವರ್ಣಾಗ ಹೋಗ್ತಾರಂತೆ ಅನ್ನೋ ಒಂದೇನು ಚಾನ್ಸಸ್ ಇತ್ತು ಆ ಥರ ಒಂದು ಮಾತುಕತೆ ಇತ್ತು ಯತೀಂದ್ರ ಕೂಡ ಕೇಳ್ತಿದ್ರು ಬನ್ನಿ ವರ್ಣಾಗ್ ಬನ್ನಿ ಅಂತ ಬಟ್ ಯತೀಂದ್ರ ಸಿದ್ದರಾಮಯ್ಯನವರೇ ಕೋಲಾರಕ್ಕೆ ಬಂದು ಪ್ರಚಾರ ಮಾಡಿ ಸ್ಥಳೀಯ ಮುಖಂಡರ ಜೊತೆ ಸಭೆಯನ್ನು ಮಾಡಿ ಹೇಗಿದೆ ಕಾನ್ಸ್ಟಿಟ್ಯೂನ್ಸಿ ಲೆಕ್ಕಾಚಾರ ಅನ್ನೋದನ್ನ ಅವರೇ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ ಅಂದರೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಸಿದ್ದರಾಮಯ್ಯವರು ಕೋಲಾರದಿಂದಲೇ ಸ್ಪರ್ಧೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಬರ್ತಾ ಇದೆ ಈಗಾಗಲೇ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಒಂದಿಷ್ಟು ಮೈದಾನ ರಾಜಕಾರಣ ಮಾಡಿದ್ದಾರೆ ಅವ್ರ ತಂದೆ ನಲವತ್ತು ವರ್ಷಗಳ ರಾಜಕಾರಣ ಇರ್ಬೋದು ಆದರೂ ಕೂಡ ಈಗಿನ ಜನರೇಷನ್ ರಾಜಕಾರಣಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಒಕ್ಕೊಂಡಿರೋದ್ರಿಂದ ಏನು ಮಾಡಬಹುದು ಕೋಲಾರದಲ್ಲಿ ಅನ್ನೋ ಒಂದು ಪ್ಲಾನನ್ನು ಇದ್ದಾರೆ ಸೊ ನೋಡಬೇಕು ಯತೀಂದ್ರ ಸಿದ್ದರಾಮಯ್ಯ ಅವರ ಕೋಲಾರ ಭೇಟಿಯ ಕೆಲವೊಂದಿಷ್ಟು ಮಹತ್ವದ ವಿಚಾರವನ್ನು ಹೋಗಿದ್ದಾರೆ ಜಾತಿ ಸಮೀಕರಣವನ್ನು ಹೇಗೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಯತೀಂದ್ರ ಸಿದ್ದರಾಮಯ್ಯ ಅವರದ್ದು ಸೊ ಯತೀಂದ್ರ ಬಂದ ನಂತರ ಸಿದ್ದರಾಮಯ್ಯನವರು ಬಹುಶಃ ಕೋಲಾರಕ್ಕೆ ಫಿಕ್ಸ್ ಆಗ್ತಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಕೆಲವೊಂದಿಷ್ಟು ಪರ ಕೆಲವೊಂದಿಷ್ಟು ವಿರೋಧ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಪಕ್ಷಗಳ ಲೆಕ್ಕಾಚಾರ ಏನು ಎಲ್ಲವನ್ನು ಕೂಡ ಏತಿಂದ್ರ ಕ್ಯಾಲ್ಕುಲೇಟಿವ್ ಆಗಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಹೋಗಿದ್ದಾರೆ ನೋಡೋಣ ಸಿದ್ದರಾಮಯ್ಯವರು ಫೈನಲ್ ಆಗಿ ಕೋಲಾರದಲ್ಲೇ ಸ್ಪರ್ಧೆ ಮಾಡ್ತಾರ ಅನ್ನೋದು ಕೆಲವೇ ದಿನಗಳಲ್ಲಿ ಫಿಕ್ಸ್ ಆಗುತ್ತೆ ಇನ್ನೇನು ಲಿಸ್ಟ್ ಬರ್ಬೋದು ಕಾಂಗ್ರೆಸ್ದು ಈ ಒಂದು ವಾರದಲ್ಲಿ ಆ ಲಿಸ್ಟ್ನಲ್ಲಿ ಸಿದ್ದರಾಮಯ್ಯವರ ಹೆಸರು ಇರುತ್ತಾ ಇರಲ್ವ ಸೊ ನಿಮ್ಮ ಪ್ರಕಾರ ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿದ್ರೆ ಗೆಲ್ತಾರ ಸೋಲ್ ಥರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು